ಮಾವು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಮಾವಿನ ಸೀಸನ್ ನಲ್ಲಿ ಮಾವು ತಿನ್ನಲೇಬೇಕೆಂಬ ಆಸೆ ಹುಟ್ಟುತ್ತೆ. ಆದ್ರೆ ಈ ಬಾರಿ ಮಾತ್ರ ಮಾವು ಬೆಳೆದ ರೈತರಿಗೆ ಬೇಸಿಗೆ ಶಾಪವಾಗಿದೆ. ಅತಿಯಾದ ಬೇಸಿಗೆಯಿಂದ ಮಾವು ಬೆಳೆ ಇಳುವರಿ ಕುಂಠಿತವಾಗಿದ್ದು ಮರದಲ್ಲೇ ಹೂವು ಪಿಂದೆ ರೂಪ ಪಡೆದು ಕಾಯಾಗಿ ಒಣಗಿದೆ. ಸನ್ಬರ್ನ್ ಮಾಕ್ಸ್ ಕಲೆಗಳಿಂದ ಮಾವಿನಕಾಯಿ ಮರದಲ್ಲೇ ಒಣಗುವ ಸ್ಥಿತಿ ತಲುಪಿದೆ. ಬೇಸಿಗೆ ಪ್ರಭಾವಕ್ಕೆ ಹೂವು ಕಾಯಾಗಿದ್ದೇ ಕಡಿಮೆ, ಮಳೆ ನೀರಿಲ್ಲದ ಮರದಲ್ಲಿ ಹೂ ಚಿಗುರಿದ್ದೇ ಕಡಿಮೆ, ಚಿಗುರಿದ ಹೂವು ಕಾಯಾಗಿದ್ದೇ ಕಡಿಮೆ. ಕಾಯಿ ಮಾವಾದಲ್ಲಿ ಸನ್ಬರ್ನ್ ಕಲೆಗಳೇ ಅಧಿಕವಾಗಿದೆ. ಒಂದು ಎಕರೆಯಲ್ಲಿ ಒಳ್ಳೆ ಮಳೆ ಬೆಳೆಯಾದ್ರೆ 3-4 ಟನ್ ಇಳುವರಿಯಾಗುತ್ತೆ. ಒಳ್ಳೆಯ 1 ಟನ್ ಮಾವಿಗೆ ಮಾರ್ಕೆಟ್ನಲ್ಲಿ 60,000-80,000 ಬೆಲೆ ಇದೆ. ಆದ್ರೆ ಮಾರುಕಟ್ಟೆಗೆ ಮಾವೇ ಬರ್ತಿಲ್ಲ. ಮಳೆ ಕಡಿಮೆ ಹಿನ್ನೆಲೆ ಈ ವರ್ಷ 1-2 ಟನ್ ಅಷ್ಟೇ ಬೆಳೆ. ಬಿಸಿಲ ತಾಪಕ್ಕೆ ಬೆಳೆದ ಕಾಯಿ ಮರದಲ್ಲಿ ಒಣಗಿ ಮಾವು ನಾಶವಾಗ್ತಿದ್ದು ಕಳೆ, ಸ್ವಚ್ಛತೆ, ಗೊಬ್ಬರ, ಕೀಟಬಾಧೆ, ಔಷಧಿ ಎಂದು ಹಾಕಿದ ಬಂಡವಾಳ ಕೂಡ ಬಂದಿಲ್ಲ. ಇರುವ ಫಸಲು ತುಂಬಾ ಸಣ್ಣವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಮತ್ತು ನೆಲಮಂಗಲದ 1,000+ ಎಕರೆ ಪ್ರದೇಶದಲ್ಲಿ ಸನ್ಬರ್ನ್ ಕಾಟ ಹೆಚ್ಚಾಗಿದೆ. ಹಾಕಿದ ಬಂಡವಾಳ ಇಲ್ಲದೆ ಬೆಳೆದ ಬೆಳೆ ವ್ಯಾಪಾರ ಆಗದೆ ರೈತ ಪರದಾಡ್ತಾ ಇದ್ದಾನೆ. ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದೆ. ಮಾವಿನ ಹಣ್ಣು ಬೆಲೆ ಏರಿಕೆಯಿಂದ ಮಾವು ಪ್ರಿಯರ ಜೇಬಿಗೆ ಕತ್ತರಿ ಬಿದ್ದಿದೆ. ಮಾರುಕಟ್ಟೆಯಲ್ಲಿ ಈ ವರ್ಷ ಮಾವಿನ ಬೆಲೆಯದ್ದೇ ದರ್ಬಾರಿದ್ದು ಕಳೆದ ವರ್ಷ ಕೆಜಿ 50 ರೂಪಾಯಿಗೆ ಸಿಕ್ತಿದ್ದ ಮಾವು ಈ ವರ್ಷ 100 ರೂಪಾಯಿ ದಾಟಿದೆ. ದುಪ್ಪಟ್ಟು ಬೆಲೆ ಕೊಟ್ಟು ಕೊಳ್ಳದ ಗ್ರಾಹಕ ಒಂದು ಕಡೆಯಾದ್ರೆ ಮಾರುಕಟ್ಟೆಗೆ ಒಳ್ಳೆಯ ಮಾವು ಬರ್ತಿಲ್ಲ ಎನ್ನುತ್ತಿರುವ ಮಾವು ವ್ಯಾಪಾರಿಗಳ ಪರದಾಟ ಇನ್ನೊಂದು ಕಡೆ. ಇರುವ ಮಾವನ್ನ ದುಪ್ಪಟ್ಟು ಗ್ರಾಹಕರು ತೆಗೆದುಕೊಳ್ತಿಲ್ಲ. ಒಟ್ಟಿನಲ್ಲಿ ಈ ವರ್ಷ ಮಾವು ರೈತ ಮತ್ತು ಗ್ರಾಹಕನಿಗೆ ಸಿಹಿ ಬದಲಿಗೆ ಕಹಿಯಾಗಿದೆ. ಒಂದಿಷ್ಟಪ್ಪಣ ಇರೋದು ನೀನ್ ನೋಡೋಣ, ಮರ ನೋಡಿ ಹೇಳಿದೀನಿ, ತಾಣಂಗಿದ್ರೆ ಹೆಚ್ಚು ಕಡಿಮೆ ಏನೋ ಮಾಡಿ ತಗೊಂಡು ಹೋಗು, ಸುಮ್ನೆ ನೋಡು. ಯಾಕೆ ಸುಮ್ನೆ ಹೇಳಿಲ್ಲ ತಾಣ ಅಂತ ಬಂದಿರೋದು? ನೀನ್ ಹೇಳೋ ರೇಟ್ ಮರಗಳಲ್ಲ ನಾವು. ಇವಾಗ ನಿನ್ಗೆ ಎಷ್ಟಕ್ ಬೇಕು ಹೇಳ, ನಾವು ಯಾರು ಎಷ್ಟ ಕೇಳ್ಕೊಂಡ್ಲ ಸುಮ್ನೆ ಎಷ್ಟೋ ತರ ಬೇಡ, 4,000 ಕೊಡೋಣ. ಮೂರ್ ಮರ ಸುಮ್ನೆ ಗೊತ್ತಿಲ್ಲ.